ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾದ ಜೆಡಿಎಸ್ ಅಭ್ಯರ್ಥಿ ಮುನಿಗೌಡ ಹೌದು ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ನೇರಾನೇರಿ ಹಣಾಹಣಿ ಏರ್ಪಟ್ಟಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಲಿರುವ 2023 ರ ವಿಧಾನಸಭಾ ಚುನಾವಣೆಯ ಕಾಬು ಯಲಹಂಕದಲ್ಲಿ ಈಗ ರಂಗೇರಿದೆ ಈ ಬಾರಿ ಬಿಜೆಪಿನ ಯಲಹಂಕದಲ್ಲಿ ಮಣಿಸಲೇಬೇಕು ಅಂತ ಮೂರು ಬಾರಿ ಹ್ಯಾಟ್ರಿಕ್ ಗೆಲುವು ಕಂಡಿರುವ ಎಸ್ಆರ್ ವಿಶ್ವನಾಥ್ ಅವರನ್ನ ಸೋಲಿಸಿ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಚುಕಾಣಿ ಹಿಡಿಯಬೇಕು ಅಂತ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ಅವರು ಅಬ್ಬರದ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಇಂದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೆಸರುಘಟ್ಟದಲ್ಲಿ ನೂತನ ಜೆಡಿಎಸ್ ಕಚೇರಿ ಹಾಗೂ ನೂರಾರು ಜೆಡಿಎಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಮಾಡಿದರು ಯಲಹಂಕ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ಸುಮಾರು ವರ್ಷಗಳಿಂದ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಂತ ಉದ್ಯಮ ನಡೆಸ್ತಾ ಇದ್ದು ಮುನೇಗೌಡ ಅವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಜೆಡಿಎಸ್ ದಳಪತಿಗಳು ಮುನೇಗೌಡ ಅವರನ್ನ ಯಲಹಂಕ ಜೆಡಿಎಸ್ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಮುನೇಗೌಡ ಅವರಿಗೆ ರಾಜಕೀಯ ಹೊಸದಾದರೂ ಕೂಡ ಕೇವಲ ರಾಜಕೀಯಕ್ಕೆ ಕಾಲಿಟ್ಟ ಒಂದು ತಿಂಗಳಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ತೀವ್ರವಾಗಿ ಸಂಚಲನವನ್ನು ಮೂಡಿಸಿ ಸುಮಾರು ಚುನಾವಣೆಗಳಲ್ಲಿ ಸೋಲುತ್ತಲೇ ಬರ್ತಾ ಇದ್ದ ಜೆಡಿಎಸ್ಗೆ ಹೊಸ ಶಕ್ತಿ ಬರುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇನ್ನು ಮುನೇಗೌಡ ಅವರ ಕಾರ್ಯಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಇಕೆ ಕೃಷ್ಣಪ್ಪ ಸೇರಿದಂತೆ ನೂರಾರು ಮುಖಂಡರು ಜೆಡಿಎಸ್ನ ಅಭ್ಯರ್ಥಿ ಮುನೇಗೌಡ ಅವರಿಗೆ ಸಾಥ್ ನೀಡಿದ್ದಾರೆ ಈ ಬಾರಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅದೇನೇ ಆಗಿರಲಿ ರಾಜಕೀಯಕ್ಕೆ ಕಾಲಿಟ್ಟ ಒಂದು ತಿಂಗಳಲ್ಲಿ ಯಲಹಂಕ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಮನೆ ಮಾತಾಗಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಹೆಸರುಘಟ್ಟ ಮತ್ತು ದಾಸಂಪುರದಲ್ಲಿ ಅಧಿಕೃತವಾಗಿ ಈಗ ಚಾಲನೆ ಕೊಟ್ಟಿದ್ದೀವಿ ಲಾಸ್ಟ್ ಟೈಮು ನಾವು ಯಲಹಂಕ ಚಾಲನೆ ಕೊಟ್ಟಿದ್ದೀವಿ ಈಗ ದಾಸಂಪುರ ಮತ್ತು ಹೆಸರುಘಟ್ಟಕ್ಕೆ ಚಾಲನೆ ಕೊಟ್ಟಿದ್ವಿ ಒಂದೆರಡು ಸಾವಿರ ವೆಹಿಕಲ್ಸು ಈಗ ರ್ಯಾಲಿಯಲ್ಲಿ ಹೊರಟಿದ್ದೀವಿ ನಿಮಗೆ ಎಲ್ಲ ನಮ್ಮ ಲೀಡ್ರಸ್ಸು ಎಲ್ಲ ನಮ್ಮ ಕಾರ್ಯಕರ್ತರು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಈ ರ್ಯಾಲಿಗೆ ಯಶಸ್ವಿಗೊಳಿಸೋದಕ್ಕೆ ತುಂಬ ನಾನು ಋಣಿಯಾಗಿದ್ದೀನಿ ಸರ್ ಈಗ ಅವರು ಮೊನ್ನೆ ರಾಜಾರೋಷವಾಗಿ ಭಾಷಣ ಮಾಡಿದ್ದಾರೆ ನಾವು ಅದಕ್ಕೆಲ್ಲ ಮಾತಾಡೋದಕ್ಕೆ ನಮ್ಮ ಮನೆಯಲ್ಲಿ ಒಳ್ಳೆ ಸಂಸ್ಕೃತವನ್ನು ಕಲಿಸಿದ್ದಾರೆ ಸರ್ ಈಗ ಮಚ್ಚು ಕತ್ತಿ ಇಟ್ಕೊಂಡು ನಾವು ರಾಜಕೀಯ ಮಾಡಬೇಕಾ ಜನನ್ನ ಮಚ್ಚು ಕತ್ತಿಯಲ್ಲೇ ಎದುರಿಸ್ಬೇಕಾ ಪ್ರೀತಿಯಿಂದ ನಾವು ಜನನ ಮನಸ್ಸು ಗೆಲ್ಲಕ್ಕಾಗಲ್ವಾ ಏನು ಸರ್ ನಾನು ಹೇಳೋದೇನು ಅಂದರೆ ಪ್ರೀತಿಯಿಂದ ಜನನ ಗೆಲ್ಲಬೇಕು ಅನ್ನೋದು ನಮ್ಮ ಮನಸ್ಸು ಸರ್ ಈಗ ಏನು ಹೇಳಿದ್ದಾರೆ ಲೇ ಮಾರಪ್ಪನ ಮಗನೇ ಅಂತೇಳಿ ನಾನು ಲೇ ವೆಂಕಟಪ್ಪ ವೆಂಕಟರೆಡ್ಡಿ ಮೊಮ್ಮಗನೇ ಅಂತ ಹೇಳ್ಬೋದಲ್ವಾ ಅವ್ರೇನೋ ಅವ್ರ ತಾತ ಹೆಸರಿದೆ ಹಂಗೆ ಕರಿಬೋದಲ್ವಾ ಹಾಂ ಸಾರಿ ಕೊಂಡಾರೆಡ್ಡಿ ಮೊಮ್ಮಗನೇ ಅಂತ ಕರಿಬೋದು ನಾವು ನಮ್ದು ಆ ಸಂಸ್ಕೃತಿ ಅಲ್ಲ ನಾವು ಆ ಥರ ಎಲ್ಲ ಮಾತಾಡೋಕೆ ಹೋಗಲ್ಲ ದಯವಿಟ್ಟು ನಾನು ಜನಕ್ಕೆ ಕೇಳೋದು ಒಂದೇ ಒಳ್ಳೆ ಸುಸಂಸ್ಕೃತರು ಯಾರಿದ್ದಾರೆ ಅವ್ರಿಗೆ ನೀವು ಈ ಸಲ ಗೆಲ್ಲಿಸೋ ಅಂತ ಕೆಲಸ ಮಾಡಬೇಕು ನಿಮಗೆಲ್ಲ ಗೊತ್ತಿದೆ ಯಾರು ಯಾವ ರೀತಿ ಏನೇನು ಮಾಡ್ತಾರೆ ಕ್ಷೇತ್ರದಲ್ಲಿ ಈಗ ಯಾರಾದರೂ
ನಮ್ಮ ಕಾಂಟ್ಯಾಕ್ಟ್ ಬಂದ್ರೆ ಅವರಿಗೆ ಎದುರಿಸೋ ಅಂತದು ಇದೆಲ್ಲ ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಎದುರಿಸೋರಿಗೆ ನಾವು ಎದರಲ್ಲ ಮತ್ತೆ ನಾವಾಗಿ ನಾವೇ ಯಾರಿಗೂ ಎದುರಿಸಕ್ಕೆ ಹೋಗಲ್ಲ ಯಾರಿಗೂ ಏನು ಒಂದು ತೊಂದರೆ ಕೊಡಲ್ಲ ನಾವು ನಾವು ಅಂತ ಅಪ್ಪ ಅಮ್ಮ ನಮ್ಮ ಕಲಿಸ್ಕೊಟ್ರೋ ಅಂತ ಸಂಸ್ಕೃತಿ ಆಮೇಲೆ ನಮ್ಮ ದೇವೇಗೌಡರು ಕುಮಾರಣ್ಣ ಕಟ್ಟಿರುವಂತ ಪಕ್ಷದಲ್ಲಿ ಆ ತರ ಯಾವುದೇ ತರ ರೌಡಿಸಂ ಆಗಲಿ ಮತ್ತೊಂದು ಆಗಲಿ ಯಾವುದು ಇಲ್ಲ ಇದರಲ್ಲಿ ಬೇರೆ ಅವರು ಏನು ಮಾತಾಡ್ತಾರೆ ಮಾತಾಡ್ಲಿ ಪಾಪ ಅವರಿಗೆ ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ ಅರ್ಥ ಆಯ್ತಲ್ಲ ಸರ್ ಪ್ರೀತಿಯಿಂದ ತಗೊಂಡು ಹೋಗೋ ಇದೆ ಇಲ್ಲ ಅವರು ಬರೀ ರೌಡಿಸಂ ಮಾಡೋದು ಎಫ್ಐಆರ್ ಹಾಕ್ಸೋದು ಮತ್ತೊಂದು ಹಾಕ್ಸೋದು ಜನನ ಭಯ ಇಡಿಸಿ ಅವ್ರ ಕಡೆಗೆ ಸೆಳ್ಕೊಳ್ಳೋದು ಎಷ್ಟು ದಿವಸ ಇಟ್ಕೊಳ್ತಾರೆ ಭಯ ಇಡಿಸಿ ಭೂತದಲ್ಲಿ ಹೋಗಿ ಹಾಕ್ತಾರ ಭಯ ಇಡಿಸ್ಬಿಟ್ಟು ಭೂತದಲ್ಲಿ ಹೋಗೋವಾಗ ಅವ್ರಿಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರಿಗೆ ಹಾಕೋದು ನಾನು ಅದಕ್ಕೆ ಹೇಳ್ತಾ ಇರೋದು ನಾನು ಸುಮಾರು ಸಲ ಹೇಳಿದ್ದೀನಿ ಜನನ್ನ ಮುಕ್ತವಾಗಿ ಬಿಟ್ಬಿಡಿ ಅವ್ರು ಯಾರಿಗಾದರೂ ಓಟ್ ಹಾಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಜಾಸ್ತಿ ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ನೋಡಣ ಮುಂದಿನ ದಿವಸಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ನಾವು ಯಾರ ತಂಟೆಗೂ ಹೋಗಲ್ಲ ಅರ್ಥ ಆಯ್ತಲ್ವಾ ನಾವು ಆ ತರ ಸಂಸ್ಕೃತದಲ್ಲಿ ನಾವು ಬೆಳೆದಿಲ್ಲ ನಮ್ಮ ತಂಟೆಗೆ ಬಂದ್ರೆ ನಾವು ಶಕ್ತಿ ಪ್ರದರ್ಶನ ದೌರ್ಜನ್ಯ ಎಫ್ಐಆರ್ ದಬ್ಬಾಳಿಕೆ ಭೂ ಕಬಳಿಕೆ ಆಮೇಲೆ ರೈತರಿಗೆ ಮಾಡಿರೋ ಅಂತ ಅನ್ಯಾಯ ಇವೆಲ್ಲ ನೋಡಿ ಸಾಕ್ ಸಾಕ್ ಆಗೋಗಿದೆ ಈ ಸಲ ಜನಕ್ಕೆ ಅವರು ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ಈ ಸಲ ಅವರನ್ನ ಸೋಲಿಸಬೇಕು ಅಂತ ಅದೇ ನಿಟ್ಟಿನಲ್ಲಿ ನಮಗೆ ಓಟ್ ಹಾಕ್ತಾರೆ ವರದಿ ಪ್ರಶಾಂತ ಕೆಂಗನಹಳ್ಳಿ ಮಹಾಯುದ್ಧ ನ್ಯೂಸ್ ಬೆಂಗಳೂರು